GSPN ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ GSPN ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. मोदका प्रियना गजानना मोदका प्रियना गजानना मोदका प्रिय मूषिकवाहन गिरिजानंदन दुरित निवारणा गिरिजानंदन कल विद्ययु पल्ला संकटनाश अकलंक चरितना सुत गणेश पंकजासन प्रीता एषा अकर दीदय पाली सुहरुषा मोदका प्रियना गजानना मोदका प्रियना शुक्लांबरधर सिद्धि विनायक शुक्लांबरधर सिद्धि विनायक शुक्लांबरधर सिद्धि विनायक शुक्लांबरधर सिद्धि विनायक लीला महिमा सुधारका मोदका मार लंबोदर भव विघ्न विधूर अभिनव जनार्दन विठल ನಾವು ಕಂಪ್ಲಿ ಭಾಗದಲ್ಲಿ ಪ್ರಪ್ರಥಮವಾಗಿ ಇದು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂತಹ ಸಂಘವನ್ನು ಕಂಪ್ಲಿ ಹೋಬಳಿ ಮಟ್ಟದಲ್ಲಿ ಕಂಪ್ಲಿ ಕಾರ್ಯಪತ್ರಕರ್ತರ ಸಂಘವನ್ನು ಎಲ್ಲ ಪತ್ರಕರ್ತ ಸ್ನೇಹಿತರೆಲ್ಲ ಸೇರಿ ಅಂದಿಗೆ ಇದನ್ನು ಉದ್ಘಾಟನೆ ಮಾಡಿದ್ವಿ. ಅವತ್ತಿನ ದಿನ ಹೆಬ್ಬೇಗೂರಿನ ವಾಮದೇವ ಮಹಂತ ಶಿವಾಚಾರ್ಯ ಸ್ವಾಮಿಗಳು ನಮ್ಮ ಸಂಘವನ್ನು ಉದ್ಘಾಟನೆ ಮಾಡಿದರು. ಆಮೇಲೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂತಹ ಬಳ್ಳಾರಿಯ ಸಿ ಜಿ ಹಂಪಣ್ಣ ಸರು, ಆಮೇಲೆ ಅಂದಿನ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ಎಂ ಸೂರ್ಯನಾರಾಯಣ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವತ್ತು ಉದ್ಘಾಟನೆ ಆದಂತಹ ನಮ್ಮ ಕಂಪ್ಲಿಯ ಕರ್ನಾಟಕ ಪತ್ರಕರ್ತ ಸಂಘ ಕ್ರಮೇಣ ನಾವು ಪ್ರಥಮ ಅಧ್ಯಕ್ಷರಾಗಿ, ನಂತರ ಕರಿ ವಿರೂಪಾಕ್ಷವರು, ಆಮೇಲೆ ಜಿ ಚಂದ್ರಶೇಖರ್ ಗೌಡರು, ನಂತರ ಬಂಗಿ ದೊಡ್ಡಮಂಜುನಾಥರವರು ಜುಲೈ ಫಸ್ಟ್ಗೆ ನೀವು ಮಾಡ್ಕೋಬೇಕಾಗಿತ್ತು. ಅದೇ ಕಾರಣದಿಂದ ಇವತ್ತು ಈ ಒಂದು ಪತ್ರಿಕಾ ದಿನವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಈ ಒಂದು ಸಭೆಗೆ ಎಲ್ಲರೂ ಬಂದಿರೋದ್ರಿಂದ ನಮಗೆಲ್ಲರೂ ನಮಸ್ಕಾರಗಳು.
ಇಲ್ಲಿ ಹೆಚ್ಚಿನ ಒಂದು ವಿಷಯ ಏನು ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಯಾಕಂದರೆ ಈ ಕೊರೋನಾ ಇದರಿಂದ ನಮಗೆ ಪತ್ರಕರ್ತರು ತುಂಬಾ ಸಹಾಯ ಮಾಡಿದ್ದಾರೆ ಅವರ ಒಂದು ಹೆಲ್ಪ್ನಿಂದ ನಾವು ಅನೇಕ ಕೆಲಸಗಳಲ್ಲಿ ತುಂಬ ತೋರಿಸ್ಕೊಂಡಿದ್ದೀವಿ ನಿಮ್ಮ ಒಂದು ಸಹಕಾರದಿಂದ ಮನೆಯಲ್ಲಿ ಬಂದ ಮೇಲೆ ಒಂದು ನಿಯರ್ ಒಂದು 11 ಆರ್ 10 ಮಂತ್ ಆಯಿತು ತಮ್ಮ ಸಹಕಾರ ಬಹಳ ಇದೆ ನಮಗೆ ತಮ್ಮ ಸಹಕಾರ ನಮಗೆ ಬಹಳ ಅತ್ಯಗತ್ಯ ಇನ್ನೊಂದು ಮಾತು ಹೇಳಬೇಕಂದ್ರೆ ತಮ್ಮ ಸಹಕಾರ ನಮಗೆ ಬಹಳ ಅತ್ಯಗತ್ಯ ನಿಮ್ಮ ಸಹಕಾರ ಇದ್ರೆ ನಮ್ಮ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಬರೆಯೋರು ನೀವು ಬರೆಯೋದ್ರೊಳಗೆ ಒಳ್ಳೆಯದನ್ನು ಬರೆದ್ರೆ ಒಬ್ಬ ಅಧಿಕಾರಿ ಮೇಲೆ ಬರೆಯೋದಾಗಲಿ ಒಬ್ಬ ಜನರ ಮೇಲೆ ಬರೋದಾಗಿರಲಿ ಒಳ್ಳೆ ಮಾಹಿತಿಯನ್ನು ತಿಳಿಸೋದು ಯಾವುದೇ ಮಾಹಿತಿಯನ್ನು ಬರೋದಾಗಲಿ ಸ್ವಲ್ಪ ಅದನ್ನು ಸ್ಪಷ್ಟತೆ ಇರಲಿ ಅಂತ ನನ್ನ ಕಡೆಯಿಂದ ಸ್ವಲ್ಪ ಅಭಿಪ್ರಾಯ ನನ್ನ ಕಡೆಯಿಂದ ಸ್ವಲ್ಪ ಅಭಿಪ್ರಾಯ ಸರಾಗಿರೋದಿಲ್ಲ ಒಬ್ಬರಿಬ್ಬರು ಇರ್ತಾರೆ ಒಬ್ಬರಿಬ್ಬರು ಎಲ್ಲ ಕೆಟ್ಟದಿರೋದಕ್ಕೆ ಎಲ್ಲರೂ ಬಳ ಮಾಡಿ ತರಿಸೋದು ಭಾಳ ತಪ್ಪು ನಮ್ಮ ಅಧಿಕಾರಿಗಳಿಗೂ ಶೋಭೆ ತರೋದಿಲ್ಲ ಅದು ಮತ್ತು ಇಷ್ಟು ದಿನ ತಾವು ಭಾಳ ಸಹಕಾರ ಕೊಟ್ಕೊಂಡ್ಬಂದಿದ್ದೀರಿ ಇಗೂ ಸಹ ನನಗಾಗಲಿ ನಮ್ಮ ಅಧಿಕಾರಿಗಳಾಗಿ ತಮ್ಮ ಸಹಕಾರ ಹಿಂಗೆ ಮುಂದುವರಿಯುತ್ತೆ ಹೇಳ್ತಾ ನನ್ನ ಈ ಕರೆಸಿ ಈ ಸಮಾರಂಭಕ್ಕೆ ಕರೆಸಿ ನನಗೂ ಸಹ ವೇದಿಕೆ ಮೇಲೆ ಭಾಗವಹಿಸಲು ಅನುವು ಮಾಡಿಕೊಟ್ಟಿರ್ತೀರಿ ಜುಲೈ 1 ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಬೇಕಾಯಿತು ಕಾರಣಾಂತರಗಳಿಂದ ಮುಂದುವರಿಯುವಂತೆ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ವಿ ಆ ಭಾಗವಾಗಿ ಇವತ್ತು ನಮ್ಮನ್ನು ಇಲ್ಲಿ ಹತ್ತಿರವಾಗಿ ಕರೆದು ನಮ್ಮ ಮುಖಾಂತರ ಕಾರ್ಯಕ್ರಮ ಮಾಡಿರೋದು ಒಂದು ಸಂತೋಷ ವಿಷಯ ರಾಜ್ಯಾಂಗದ 4 ಅಂಗಗಳಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಮತ್ತು ಇನ್ನೊಂದು ಅಂಗ ಪತ್ರಿಕಾರಂಗ ಈ ಅಂಗ ಮುಖ್ಯವಾದಂಥದ್ದು ಸಾರ್ವಜನಿಕವಾಗಿ ಇಲ್ಲ ಅಧಿಕಾರಶಾಹಿಯಲ್ಲಿ ಇರ್ತಕ್ಕಂಥ ಏನಾದರೂ ಅರ್ಥ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಏನಾದರೂ ಕುಂದುಕೊರತೆಯಿದ್ದಾಗ ತಪ್ಪು ನಡೆದಾಗ ಅದನ್ನು ತಿದ್ದಿ ಬರೆಯುವಂಥ ಅದನ್ನು ವಿಮರ್ಶೆ ಮಾಡುವಂಥ ಅಧಿಕಾರ ನಿಮ್ಮ ಎಲ್ಲ ಪತ್ರ ಮಿತ್ರರಿಗೆ ಇರುತ್ತೆ ಹಾಗಾಗಿ ಇದನ್ನಲ್ಲೇ ನಮ್ಮ ಡಾಕ್ಟರ್ ಸಾಹೇಬ್ ಹೇಳಿದರು ಮಾಡಬೇಕಂದಾಗ ಅದು ನೀವು ಸರ್ವತಂತ್ರ ಸ್ವತಂತ್ರರು ಮಾಡಬೇಕಂತ ಆಗ ಮಾಡಬೇಕಂದ್ರೆ ಏನಿದೆ ಯಾವುದು ವಿಮರ್ಶೆ ಮಾಡಿ ಮಾಡ್ತಕ್ಕಂಥದ್ದು ಒಂದು ಜವಾಬ್ದಾರಿ ನಿಮ್ಮ ಹತ್ರ ಇರುತ್ತೆ ಅದನ್ನು ನೀವು ಮಾಡ್ತಾ ಇದೆ ಹಾಗಾಗಿ ಇದು ಭಾಳ ಮುಖ್ಯವಾದ ವಿಷಯ ಈ ಕರೋನಾ ಟೈಮಲ್ಲಿ ನಮಗೆಲ್ಲ ನಿಮ್ಮ ಎಲ್ಲ ಸಹಕಾರ ನಮಗೆ ಭಾಳ ಇತ್ತು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದೀರಾ ಎಲ್ಲ ರೀತಿಯಲ್ಲೂ ನಿಮಗೆ ಭಾಗವಾಗಿ ನಮಗೆ ಒಂದು ಕೊರೋನಾ ವಾರಿಯರ್ಸ್ ಥರ ಇದೆ ನಮಗೇನೀಗ ಎಲ್ಲ ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ನಮ್ಮ ಇಲಾಖೆ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಏನು ಈ ಸುಮಾರು ಒಂದು 4 ತಿಂಗಳಿಂದ ಏನು ನಾವು ಈ ಕೊರೋನಾ ವಾರಿಯರ್ಸ್ ಬಗ್ಗೆ ಕೆಲಸ ಮಾಡಿದ್ವಿ ಅಂದರೆ ನಿಮ್ಮ ಪಾತ್ರನೂ ಭಾಳ ಇದೆ ಒಂದು ಸ್ನೇಹಪರವಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ಇರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದಬೇಕಾದ್ರೆ ನಿಮ್ಮ ಸಹಕಾರ ನಿಮ್ಮ ಎದ್ದಿರ್ತಕ್ಕಂಥ ಇದು ಅದನ್ನು ನೀವು ಸಮರ್ಪಕವಾಗಿ ಬಳಸಿಕೊಂಡು ಸಮಾಜದಲ್ಲಿ ಇರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದುತ್ತಾ ಇದ್ದೀರಿ ಆಮೇಲೆ ನಮ್ಮ ಏನು ನಮ್ಮ ಇಲಾಖೆಗಳ ಜೊತೆ ಏನು ಒಡನಾಡ ಇದೆ ಅದು ಸ್ನೇಹಪೂರ್ವಕವಾಗಿರಲಿ ಇದೇ ಥರನಾಗಿ ಮುಂದುವರಿಲಿ ನಮ್ಮಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ಏನು ಮಿಸ್ಟೇಕ್ ಆಗುತ್ತೆ ತಾವಾಗ ಫೋನ್ ಮಾಡಿದಾಗ ಕೆಲವೊಂದು ಸಾರಿ ನಾನು ಇರ್ತಲ್ಲ ಅನ್ಯಂತ ಭಾವಿಸ್ ಪಡೆದಂತ ಈ ಮೂಲಕ ಈ ವೇದಿಕೆ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ತಮಗೇನೇ ಮಾಹಿತಿ ಇದ್ದರೂ ತಾವು ಗ್ರೂಪ್ ಮಾಡಿದ್ದೀನಿ ಅದಕ್ಕೂ ಕೇಳಿಲ್ಲ ಅಂದ್ರೆ ಸರಳವಾಗಿ ತಾವು ಫೋನ್ ಮಾಡಿದ್ರು ಕೇಳ್ಬೋದು ಮತ್ತೇನು ಇದರಲ್ಲಿ ಎಷ್ಟು ಏನು ಕ್ರೈಟೀರಿಯಾ ಇದೆ ಅದನ್ನು ಮೀರಿನೂ ತಾವೇನು ಎಳೆ ಎಳೆಯಾಗಿ ಬೆಳೀತಾ ಇದ್ರಿ ಯಾವುದೂ ನಮ್ಗೆ ಧಕ್ಕೆ ಇಲ್ಲದಂಗೆ ಮತ್ತು ಏನು ಡಿ ಸಿ ಆರ್ ಆರ್ಡ್ರ್ ಇದೆ ಅದನ್ನು ಉಳ್ಕೊಂಡು ತಾವು ವಿವರವಾಗಿ ಸಹವರಾಗಿ ಜನಗಳಿಗೆ ಮತ್ತು ನಮ್ಮ ಮಧ್ಯೆ ಆಮೇಲೆ ಇನ್ನೊಂದು ಏನಂದರೆ ಜನಗಳಿಗೆ ತೋರ್ಪಡಿಸ್ತಾ ಇದ್ರಿ ನಮ್ಮ ಡಿಪಾರ್ಟ್ಮೆಂಟ್ 4 ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದ್ದಾವೆ ಏನಿಲ್ಲ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಮಹಾನೀಯರಿಗೆ ವಂದಿಸಿ ಒಂದು ನಮ್ಮ ಬಳ್ಳಾರಿ ಜಿಲ್ಲೆ ಪತ್ರಿಕಾ ರಂಗದಲ್ಲಿ ಒಂದು ಅಗ್ರಸ್ಥಾನವನ್ನು ಗಳಿಸಿದೆ ಇದಕ್ಕೆ ಹೇಳಬೇಕಂದ್ರೆ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಪ್ರಥಮವಾಗಿ ಮಂಗಳೂರು ಸಮುದಾಯ ಅಂತ ಇಡೀ ಇಂಡಿಯಾದಾಗ ಫಸ್ಟ್ ಪ್ರಥಮ ಪತ್ರಿಕೆಯನ್ನು ಬಳ್ಳಾರಿಯಿಂದಲೇ ಓದಿಸ್ತಾ ಇದ್ದರು ಎರಡೇ ಮುದ್ರಣ ಇದ್ದಿದ್ದು ಇಡೀ ದೇಶದಲ್ಲಿ ಒಂದು ಕಲ್ಕತ್ತಾದಲ್ಲಿ ಬಿಟ್ಟರೆ ಮತ್ತೊಂದು ಬಳ್ಳಾರಿಯಲ್ಲಿ ಮುದ್ರಣ ಇತ್ತು ಆ ಬಳ್ಳಾರಿಯಲ್ಲಿರ್ತಕ್ಕಂಥ ಮುದ್ರಣದಲ್ಲೇ ಪ್ರಿಂಟಿಂಗ್ ಪ್ರೆಸ್ಸಲ್ಲೇ ಮಂಗಳೂರು ಸಮಾಚಾರ ಅಂತೇಳಿ ಆಗಿನ ಬ್ರಿಟಿಷ್ ಗೌರ್ಮೆಂಟು ಪತ್ರಿಕೆಯನ್ನು ಹೊರಡಿಸಿ ಸುದ್ದಿಗಳನ್ನು ಕೊಡ್ತಾ ಇತ್ತು ಇಂಥ ಒಂದು ಜಿಲ್ಲೆ ನಮಗೆ ಒಳ್ಳೆ
ಅಗ್ರಸ್ಥಾನ ಪತ್ರಿಕಾ ರಂಗದಲ್ಲಿ ಕೊಟ್ಟಿದೆ. ಈ ಒಂದು ನಿಟ್ಟಿನಲ್ಲಿ ಕಂಪ್ನಿ ಕೂಡ ಸುಮಾರು ಐತಿಹಾಸಿಕ ಹೋದರೆ ಸಾಕಷ್ಟು ವಿಷಯಗಳು ಸಿಗ್ತವೆ. ಹಾಗಾಗಿ ಇಂಥ ಒಂದು ಕಂಪ್ನಿಯಲ್ಲಿ ತಾವು ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಂದು ಮಹಾನೀಯ ಕೊಡುಗೆ ಏನಿದೆ ಅದು ಕೂಡ ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಅಂತ ನಮಗೆ ಹೇಳ್ತಿರೋದು. ಇವತ್ತು ಪತ್ರಕರ್ತರು ಮತ್ತು ಅಧಿಕಾರಿಗಳು ಒಳ್ಳೆಯ ಬಾಂಧವ್ಯದಿಂದ ಇರೋದು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಮತ್ತು ಮೆಸೇಜ್. ನಾಯಕ್ ಅವರ ಎರಡನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಇಂದು ನವಜೀವನ ರುದ್ರಾಶ್ರಮ ಗಂಗಾವತಿಯಲ್ಲೇ ಆಚರಣೆ ಮಾಡುತ್ತಿದ್ದೇವೆ. ಮತ್ತು ಮೊದಲನೇ ವರ್ಷ ನಮ್ಮ ಕಾರ್ಟಿಗೆಯ ಸರ್ಕಾರ ಆಸ್ಪತ್ರೆಯಲ್ಲಿ ಆಚರಣೆ ಮಾಡಿದ್ದೇವೆ. ಎರಡನೇ ವರ್ಷ ನವರುದ್ರಾಶ್ರಮ ಗಂಗಾವತಿಯಲ್ಲೇ ಆಚರಣೆ ಮಾಡುತ್ತಿದ್ದೇವೆ. ಇವತ್ತು ನಮ್ಮ ಕಾರ್ಟಿಗೆ ಬೂದಿ ರೆಡ್ಡಪ್ಪ ನಾಯಕ್ ಅವರ ಪುಣ್ಯಸ್ಮರಣ ಪರವಾಗಿ ಅವರ ಮಗಾಗಿರುವಂಥ ರೆಡ್ಡಿ ರೆಡ್ಡಪ್ಪ ನಾಗರಾಜ್ ಅವರು ತಮ್ಮ ತಂದೆಯವರ ಆ ಪುಣ್ಯಸ್ಮರಣೆಯನ್ನು ಸ್ಮರಣೆಯನ್ನು ನಮ್ಮ ನವಜೀವನ ವೃದ್ಧಾಶ್ರಮದಲ್ಲಿ ಈ ರೀತಿಯಾಗಿ ಅವರು ಆಚರಣೆ ಮಾಡಿದ್ರು ತುಂಬ ಸಂತೋಷವಾಗಿದೆ. ಏಕೆಂದರೆ ನಮ್ಮ ಇಲ್ಲಿರುವಂಥ ನಮ್ಮ ವೃದ್ಧರೆಲ್ಲರನ್ನು ನಮ್ಮನ್ನು ಕೂಡ ಅವರು ಪ್ರೀತಿಸಿ ಅವರು ನಮ್ಮ ಈ ರೀತಿಯಾಗಿ ನಮಗೆ ಕೊಟ್ಟಿದ್ದ ಸಹಕಾರದಿಂದ ಕೂಡ ನಮಗೆ ತುಂಬ ಸಂತೋಷವಾಗಿದೆ. ಅವ್ರ ಜೊತೆಗೆ ಅವರು ಬಂದು ಬಳಗ ಎಲ್ಲರೂ ಬಂದಿದ್ದರು. ಅವರು ಕೂಡ ನಮ್ಮ ಒಂದು ಆಶ್ರಮಕ್ಕೆ ಒಂದು ತುಂಬ ಸಹಕಾರ ಕೊಡ್ತುವಂತ ಅವರು ಹೇಳಿದರು. ಅದರಿಂದ ಅವರ ತಂದೆ ಒಂದು ಆತ್ಮಕ ಶಾಂತಿ ಸಮಾಧಾನ ಸಿಗಲಿ, ಅವ್ರ ಕುಟುಂಬವನ್ನು ಇನ್ನೂ ದೇವರು ಆಶೀರ್ವದಿಸಿ ಇನ್ನೂ ನಮ್ಮಂಥ ಆಶ್ರಮಗಳಿಗೆ ಎಷ್ಟೋ ಸಹಾಯ ಕೊಡುವಂಥ ಶಕ್ತಿ ನಮ್ಮ ನಾಗರಾಜ್ ಅವರು ಕೊಟ್ಟು ಇನ್ನೂ ಅವರ ಉನ್ನತ ಸ್ಥಿತಿಗೆ ದೇವರು ನಡೆಸುವಂತ ನಾನು ಕಾಟಿಗೆ ನಗರದ ಹಳೆ ಮುಖಂಡರಾಗಿದ್ದಂಥ ಬೂದಿ ರೆಡ್ಡಪ್ಪ ಅವರ ಸವಿನೆನಪಿಗಾಗಿ ಎರಡನೇ ವರ್ಷದ ಸ್ಮರಣಾರ್ಥವಾಗಿ ಇಂದು ನಾವು ಗಂಗೋತಿಯ ನವಜೀವನ ವೃದ್ಧಾಶ್ರಮದಲ್ಲಿ ಅವರ ಸವಿನೆನಪಿಗಾಗಿ ಇವತ್ತು ವೃದ್ಧರಿಗೆ ಊಟ ಮತ್ತು ಹಣ್ಣು ಹಂಪಲು ಮತ್ತು ಮಾಸ್ಕ್ ವಿತರಣೆ ಮಾಡೋದ್ರ ಮೂಲಕ ಅವರ ಸವಿನೆನಪನ್ನು ಸ್ಮರಣೆ ಮಾಡಲಾಗಿತ್ತು. ಇನ್ನು ಹಾಗೆ ಈ ಇಲ್ಲಿ ಹೇಳ್ಬೇಕಂತಂದರೆ ರುದ್ರಾಶ್ರಮದ ಮುಖ್ಯಸ್ಥರಾಗಿದ್ದಂಥ ಈ ಸರ್ ಆನಂದ್ ರಾವ್ ಸರ್ ಅವರು ಇವತ್ತಿನ ದಿನದಲ್ಲಿ ಇವತ್ತು ರುದ್ರನ್ನು ನೋಡಿಕೊಳ್ಳೋದೇ ಒಂದು ದೊಡ್ಡ ಕಷ್ಟ. ಅಂಥದ್ರಲ್ಲಿ ಅವರು ಯಾವುದೇ ಅಪೇಕ್ಷೆ ಇಲ್ಲದೆ ಎಲ್ಲರನ್ನೂ ಸಾಕಿಕೊಂಡು ಅವ್ರನ್ನೆಲ್ಲ ಸಂಭಾಳಿಸ್ಕೊಂಡು ಓದ್ತಿದ್ದಾರಲ್ಲ, ಅವರಿಗೆ ಒಂದು ಕೃತಜ್ಞತೆ ಅಂತ ಹೇಳ್ಬೋದು. ಹೇಳಿ ಸರ್. ಮಾತೃದೇವೋಭವ ಪಿತೃದೇವೋಭವ ಅತಿಥಿ ದೇವೋಭವ ಅಂತ ಒಂದು ಸನ್ಮಾರ್ಗವನ್ನು ನಮ್ಮ ತಂದೆಯವರು ತಮ್ಮ ಮಕ್ಕಳಿಗೆ ಹೇಳಿಕೊಟ್ಟಂಥದ್ದು, ಆ ರೀತಿಯಾದಂಥ ವಿಚಾರವನ್ನು ಮನದಲ್ಲಿಟ್ಟುಕೊಂಡು ಅವರ ಎರಡನೇ ವರ್ಷದ ಪುಣ್ಯಸ್ಮರಣೆಯನ್ನು ನವಜೀವನ ವೃದ್ಧಾಶ್ರಮದಲ್ಲಿ ಅವರ ನೆನಪಿಗೋಸ್ಕರ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ತಂದೆಯವರು ನೆನೆಯದರ ಜೊತೆ ಜೊತೆಗೆ ಇಲ್ಲಿರುವಂಥ ರುದ್ರಿಗೆ ಊಟ ಹಣ್ಣು ಹಂಪಲನ್ನು ಕೊಡುತ್ತಾ ಮತ್ತು ಚಳಿಶಾಲುಗಳನ್ನು ಕೊಡುತ್ತಾ ಮಾಸ್ಕ್ಗಳನ್ನು ವಿತರಿಸುವುದರ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ತಂದೆಯವರು
ಹಲವಾರು ಬಡಬಗ್ಗರಿಗೆ ತನ್ನದೇ ಆದಂಥ ರೀತಿಯಲ್ಲಿ ಒಂದು ಸಹಾಯವನ್ನು ಮಾಡಿದ್ದಾರೆ. ತಮ್ಮ ಹಸ್ತ ಎಷ್ಟುವರೆಗೆ ಅನುಕೂಲ ಆಗ್ತದೋ ಅಲ್ಲಿವರೆಗೂ ಅವರು ಕೈಚಾಚಿ ಬಡವರಿಗಾಗಿ ಜೀವನ ಸಾಗಿಸಿದ್ದಾರೆ. ಅವರ ಒಂದು ಆದಿಯಲ್ಲಿಯೇ ಇವತ್ತು ನಾವು ಅವರ ಒಂದು ವಿಚಾರಗಳನ್ನು ಮನದಲ್ಲಿ ಇಟ್ಟುಕೊಂಡು ಈ ಥರದಂಥ ಸಹಾಯಗಳು ಮಾಡ್ತಾ ಇದ್ದೀವಿ. ಮೇಡಮ್ ಸ್ವಲ್ಪ ಹೇಳಮ್ಮ ಹೇಳ ಮಕ್ಕಳ ಸರಿ ಸರ್ ಹೇಳ ನೋಡ್ರಿ ಸ್ವಲ್ಪ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ AIUPUC ಸಂಘದಿಂದ ಹಲವಾರು ಹೋರಾಟ ಮಾಡ್ತಾ ಬಂದಿದೆ. ಆದರೆ ಕೋವಿಡ್ ಬಂದಾಗಲಿಂದ ಹಗಲಿ ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ. ಇದುವರೆಗಾಗಿ ನಮಗೆ ಗೌರವಧನ ಸಿಗಂಥದ್ದು 4,000, ಅದರಲ್ಲಿ ನಮಗೆ ಯಾವುದು ಹೊಟ್ಟೆ ತುಂಬೋದಿಲ್ಲ. ಆದರೆ ಸನ್ಮಾನ ಮಾಡಿದ್ದಾರೆ, ಸರ್ಕಾರದಿಂದ ಗೌರವಿಸಿದ್ದೀರ. ಆದರೆ 3 ದಿನ 4 ದಿನ ಆಯ್ತೀವಿ, ನಾವು 10ನೇ ತಾರೀಕಿನಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ನಮ್ಗೆ ಯಾವುದಕ್ಕೂ ಸ್ಪಂದಿಸಿಲ್ಲ. ಆದರೂ ನಮಗೆ ದಿನ ದಿನ ನೋಡಿದಂಗೆಲ್ಲ ಸರ್ಕಾರ ನಮ್ಗೆ ಯಾಕೆ ಇಷ್ಟು ಲೇಜಿ ಮಾಡ್ತಾರ, 24 ಗಂಟೆ ಕೆಲಸ ಮಾಡೋರಿಗೆ ಯಾಕೆ ಇಷ್ಟು ಇದು ಅನ್ನಿಸ್ತಾರ ಅಂತೇಳಿ ನಮಗಿನ್ನು ಹೆಚ್ಚಿಗೆ ಅಂದರೆ ಗೌರವಧನ ಮಾಸಿಕ ಕನಿಷ್ಠ 12,000 ಗೌರವಧನ ನಿಗದಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಮಗು ಮತ್ತು ತಾಯಿಗೋಸ್ಕರ ತೊಗೊಂಡಿದ್ರು, ಮಗು ಮತ್ತು ತಾಯಿ ಆರೋಗ್ಯ ಸಲುವಾಗಿ ತೊಗೊಂಡಿದ್ರು ಸರ್. ನಾವಾದರೂ ಕೋವಿಡಿಂದ ಸರ್ವೆ ಮಾಡ್ತಾ ಇದ್ದೀವಿ, ಮನೆ ಮನೆಗೆ ಹೋಗಿ ಅವರು ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ದೀವಿ. ಆಮೇಲೆ ನಾವು ಸಂಬಳ ಕೊಡ್ತಾ ಇಲ್ಲ ಅಂಥೇಳಿ ನಾವು ಬಿಟ್ಟಿಲ್ಲ ಸರ್, ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆದರೂ ನಮಗೆ ಸರ್ಕಾರ ಇನ್ನುವರೆಗಾದರೂ ಏನು ಸಹಕಾರ ನೀಡಿಲ್ಲ, ಕಿಟ್ಟನ್ನು ಕೊಟ್ಟಿಲ್ಲ ಯಾವುದು. ನಮ್ಮ ಆರೋಗ್ಯದ ಬಗ್ಗೆ ನಾವು ಇದು ಮಾಡ್ತಾ ಇಲ್ಲ ಸರ್, ಬೇರೆಯವ್ರ ಬಗ್ಗೆ ಅಷ್ಟು ಕಾಳಜಿಯನ್ನು ತಗೊತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಸರ್ಕಾರ ನಮಗೆ ಮನವಿಯನ್ನು ಸಲ್ಲಿಕೆ ಕೊಡಬೇಕಂತ ಸರ್ವೆ ಮಾಡ್ಲಿಕ್ಕೆ. ಆದರೆ ಸಾಮಗ್ರಿಗಳು ಸ್ವಲ್ಪ ಸೇಫ್ಟಿ ಸಾಮಗ್ರಿಗಳನ್ನ ಕೊಡಲಿ ಅಂತ ಬೇಡ್ಕೊತೀವಿ ಅಷ್ಟೇ. ಮತ್ತೇನಿಲ್ಲ, ಗೌರವಧನ ಹೆಚ್ಚು ಆಗಬೇಕು ನಮಗೆ ಅಂತ ಕೇಳಕತ್ತೀವಿ. ಆಮೇಲೆ ಆಶಾ ಕಾರ್ಯಕರ್ತರು ಯಾರಿಗಾದ್ರೂ ಅಕಸ್ಮಾತ್ ಕೋವಿಡ್ ಕೊರೋನಾ ಬಂತಂದರೆ ಉಚಿತವಾಗಿ ಚಿಕಿತ್ಸೆ ನೀಡಬೇಕು ಅಂತ ಕೇಳ್ತಾರೆ. ಗಂಡ ಮಕ್ಕಳದ್ದು ಕೆಲಸ ಇಲ್ಲ, ಏನಿಲ್ಲ. ಈಗ ನಮ್ಮ ಇದ್ರ ನಮ್ಮ ಆಶಾ ಕಾರ್ಯಕರ್ತರದ್ದು ಇದ್ರ ಮೇಲೆ ಜೀವನ ನಡೆಸೋದು ಬಹಳಷ್ಟು ಜನ ಇದೀವಿ ಸರ್ ನಾವು ನಮ್ಮ ಏರಿಯಾದಲ್ಲಿ. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ಹೋಗ್ತಿರ್ತೀವಿ ನಾವು. ನಮ್ದು ಸೇಫ್ಟಿ ನಮಗೆ ಇಲ್ಲ ಅಂದಮೇಲೆ ನಾವು ಏನು ಮಾಡಿದ್ರು ಪ್ರಯೋಜನ ಸರ್. ನಾವು ಇಷ್ಟು ರಾತ್ರಿ ಆಗಲು ಮಾಡಿದ್ರು ಪ್ರಯೋಜನ ಇಲ್ಲದಂಗೆ ಆಗ್ಬಿಡುತ್ತೆ. ನಮ್ಗೆ ಅದು ಸೇಫ್ಟಿ ಆಗಿ ನಮ್ಗೆ ಎಲ್ಲ ಸಾಮಗ್ರಿಗಳು ಬೇಕು, 12,000 ಮಾಸಿಕ ವೇತನ ಮಾಡಬೇಕು, ಹೆಚ್ಚಿಸ್ಬೇಕು ಅನ್ನೋದು ಕೇಳ್ಕೊಂತೀವಿ. ಕಿಡಿಗಳಿಗೆ ಧಿಕ್ಕಾರ, 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 ಧಿಕ್ಕಾರ. ಅಂಬೇಡ್ಕರ್ ಮುಂಬೈ ದಾದರ್ ನಗರದಲ್ಲಿ ಅಂಬೇಡ್ಕರ್ ನಿವಾಸ ಧ್ವಂಸ ಮಾಡಿದಂತ ಕಿಡಿಗಳಿಗೆ ಧಿಕ್ಕಾರ, ಧಿಕ್ಕಾರ. ನಮಸ್ಕಾರ, ತಾವು ಮನವಿ ಪತ್ರ ಕೊಟ್ಟಿದ ಒಂದು ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಮಹಾರಾಷ್ಟ್ರ ಸರ್ಕಾರ ಇವರಿಗೆ ಕಳಿಸ್ಕೊಡೋದು ತಮ್ಮದೇ ನಾನು ಭರವಸೆ. ಬಾಬಾ ಭೀಮರಾವ್ ಅಂಬೇಡ್ಕರ್ ಅವರ
राजगुरु निवास मन मेले दाड़ी नडसीरतक दुष्कामी कठिन कानून क्रम जरूर महाराष्ट्र राज्यद गडीपारे आमले वृत्त प्रतिभटने कंप्ली तालूकु कचेरी महाराष्ट्र राज्य के मन पत्र सल्ते अंबेडकर निवास मेले दुष्कामी दौर्जन्यद्र कठिन क्रम महाराष्ट्र सरकार नम भारत देश सरकार केंद्र सरकार राज्य सरकार कठिन क्रम तक और गडीपार नम दलित संघर्ष समित डीसी सागर बन वत बाबा साहेब अंबेडकर जीवंत और कुटुंबदारिगे और संबंधिकरिगे आ केटगरी बंद जनगळिगे इन्नू इवत्तिगू हिंसे तप्पिल्ल अदु याक अंत नम्म अभिप्राय याकंद्रे भूमि मेले हुट्टिद मेले एल्लवनिगे हक्क ऐते आदरे आ व्यक्तिगे याक ई हिंसे अंत मनेगळिगे तोंदरे कोडोदु आ कुटुंबगळिगे तोंदरे कोडोदु ಆದ್ದರಿಂದ ನಾವು ಆ ಒಂದು ಕೆಟಗರಿಯಲ್ಲಿ ಬಂದಿರೋದ್ರಿಂದ ನಮಗೆ ಬಹಳ ನೋವು ಆಗ್ತತೆ ಈಗ ಕೆಲವು ವಿಚಾರ ಇವತ್ತು ಮನವಿ ಕೊಟ್ಟಿವಿ ಇವತ್ತು ಹಿಂದಕ್ಕೆ ಮಾರಿದೋದಂತ ರಾಜಕಾರಣಿಗಳು ಆಗಿನ ಮುಖ್ಯಮಂತ್ರಿ ದೇವರಾಜ ಅರಸು ಮುಖ್ಯಮಂತ್ರಿ ಇದ್ದಾಗ ನಮ್ಮ ದಲಿತರೇ ಮಹಾಲಾಂಬ ಜನಾಂಗದರೇ ಬಹಳ ಮಂದಿ ಎಂಎಲ್ಗಳು ಇದ್ದರು ಮಾದಿಗ ದೊಂಡರು ಕೆಲವೇ ಎಂಎಲ್ಗಳು ಇದ್ದರು ಕೂಡ ಮಾವ ವ್ಯಕ್ತಿಗಳು ಇಂದಿರಾ ಗಾಂಧಿ ಅರ್ಧೋಗ ಆವಂತ ನಿಂದ್ರಂತ ಶಕ್ತಿವಾನ್ ಲಯ ಅವತ್ತಿನ ಕಾಲದಾಗ ಸ್ವಲ್ಪ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಎಸ್ ರಂಗನಾಥ್ ಅವರು ಇವರೆಲ್ಲ ಸ್ವಲ್ಪ ಧ್ವನಿ ಎತ್ತಿದ್ರೆ ಆಗಿನ ಕಾಲದಾಗ ಈ ಮೀಸಲಾತಿ ಎಸ್ ಅಂಜನೇಯಲ್ಲಿ ಇರ್ಬೋದು ಇವರೆಲ್ಲ ಸ್ವಲ್ಪ ಧ್ವನಿ ಎತ್ತಿದ್ರೆ ಆ ಮೀಸಲಾತಿಗೆ ಕುಂದು ಬರ್ತಿದ್ದಿಲ್ಲ ತೆಗೆದುಕೊಳ್ಳಬೇಕು ಭಾರತ ರತ್ನ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತದ ಸಾಮಾಜಿಕ ಪರಿವರ್ತನೆಯ ಹರಿಕಾರರು ಇಂದಿಗೂ ದೇಶದ ಐಕ್ಯತೆಯ ಬಹುಸಂಸ್ಕೃತಿಯ ಬಗ್ಗೆ ಅವರ ಚಿಂತನೆಗಳು ಪ್ರಸ್ತುತವಾಗಿದೆ ಡಾಕ್ಟರ್ ಅಂಬೇಡ್ಕರ್ ಅವರು ಅತ್ಯಂತ ಪ್ರಬಲ ಜಾತ್ಯತೀತ ಪರಿವರ್ತನೆಯ ಪರವಾಗಿರುವ ಸಾರ್ವಜನಿಕರಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಇಂತಹ ಒಬ್ಬ ಹಪ್ಪಟ ದೇಶಭಕ್ತಿಯ ಬಗ್ಗೆ ಅಪಾರವಾದ ನಂಬಿಕೆ ಇಟ್ಟುಕೊಂಡಿರುವ ಡಾಕ್ಟರ್ ಅಂಬೇಡ್ಕರ್ ಅವರು ಮುಂಬೈನ ದಾದರ್ನಲ್ಲಿ ಇರುವ ರಾಜಗೃಹ ನಿವಾಸವನ್ನು ದಿನಾಂಕ 7/7/2020 ಸಂಜೆ ಕೆಲ ಕಿಡಿಗೇಡಿಗಳು ಅಪರಿಚಿತ ವ್ಯಕ್ತಿಗಳು ಧ್ವಂಸ ಮಾಡಿದ್ದಾರೆ ಮನೆ ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾ ಸಹ ಒಡೆದಾಕಿದ್ದಾರೆ ಮನೆ ಗಾಜುಗಳ ಮೇಲೆ ಕಲ್ಲುಗಳನ್ನು ಎಸೆದು ಗಾಜು ಪುಡಿಪುಡಿ ಮಾಡಲಾಗಿದೆ ಮನೆ ಮುಂದೆ ಇರುವ ಹೂವಿನ ಕುಂಡಿಗಳನ್ನು ಹಾಳು ಮಾಡಲಾಗಿದೆ ಇದನ್ನೆಲ್ಲ ನೋಡಿದರೆ ಯಾವುದೋ ಒಂದು ದೊಡ್ಡ ಷಡ್ಯಂತ್ರವಿದೆ ಕೆಲ ಬಾಡಿಗೆಯ ಗುಂಡಗಳಿಂದ ಈ ರೀತಿ ಕೃತ್ಯ ನಡೆಸಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ನಂಬಿರುವ ರಾಷ್ಟ್ರೀಯತೆಯ ಜಾತ್ಯತೀತ ಪ್ರಜಾಪ್ರಭುತ್ವವನ್ನು ಹಿಮ್ಮಟ್ಟಿಸಿ ಕೋಮವಾದಿಗಳ ಹಟ್ಟಾಸವನ್ನು ಮೇಲುಗೈ ಸಾಧಿಸಲು ಹೋರಾಟಿರುವ ಈ ದುಷ್ಟ ಶಕ್ತಿಗಳಿಗೆ ಎಂದೆಂದಿಗೂ ಜಯ ಸಿಗದು ಇದನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಉಗ್ರವಾಗಿ ಖಂಡಿಸುತ್ತಿದೆ
ಜಾಸ್ತಿ ಇತ್ತು. ವಿಶ್ವನಾಥರ ನಾವು ಒಂದೇ, ನಮಗೆ ನಿಕೇತನ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಯಾರದಲ್ಲ ಅವರು ಎಷ್ಟು ಕ್ಯಾಂಪ್ ಆಗಬೇಕು ನಮಗೆ ಟೋಟಲಿ. ಒಡ್ರೆಡ್ಡಿ ಡಿವಿಷನು ಮತ್ತು ಅಗಲಕೇರಿ ಸಬ್ ಡಿವಿಷನ್ ಟೋಟಲ್ 5 ಕೆನಲ್ ಇದಾವೆ. 5 ಕೆನಲ್, 5 ಕೆನಲ್ ಇದಾವೆ. 5 ಕೆನಲ್ ನಡುವೆ ಎಷ್ಟು ಇರಬೇಕು? ಆಮೇಲೆ ರಾಡ್ ಯಾಕೆ ಹಾಕಿಲ್ಲ? ಈಗ ರಾಡ್ ಯಾಕೆ ಎಸ್ಟಿಮೇಷನ್ ಆಗಿಲ್ಲ? ಒಂದು ಸಣ್ಣ ಡಿಸ್ಟ್ರಿಬ್ಯೂಟ್ರು, ಒಂದು 60 ಕಿಸಕ್ಕೆ ಡಿಸ್ಟ್ರಿಬ್ಯೂಟರ್ ಇದ್ದು ಕೂಡ ತುಂಗಭದ್ರ ಲೆಫ್ಟ್ ಬ್ಯಾಂಕಲ್ಲಿ ನಾವು ರಾಡ್ ಹಾಕ್ಸಿ, ಈಗ ಯಾಕೆ ರಾಡ್ ಇಲ್ಲ? ಆಮೇಲೆ ಅವರು ಥಿಕ್ನೆಸ್ಸು ಸರಿಗಿಲ್ಲ, ಬ್ಯಾಂಕಿಂಗು ಸರಿಗೆ ಪ್ರೆಸ್ಸಿಂಗ್ ಇಲ್ಲ, ಬ್ಯಾಂಕಿಂಗ್ ಸ್ಟ್ರೆಂತ್ ಇಲ್ಲ. ನೀವು ಬ್ಯಾಂಕಿಂಗು ಏನು ರೋಲಿಂಗ್ ಮಾಡ್ತೀರಾ, ಏನು ಮನುಷ್ಯರಿಂದ ಓದ್ತೀರಾ, ಏನು ಮಿಷಿನ್ ಓದ್ತಾರೆ, ಅದೊಂದು ಸ್ವಲ್ಪ ನಮಗೆ ಡೀಟೇಲ್ ಬೇಕು. ಅದೊಂದು ಡೀಟೇಲ್ ಕೊಡ್ರಿ, ಡೀಟೇಲ್ ಕೊಟ್ಟು ಇದು ಮಾಡಿರಿ. ಯಾಕಂದರೆ ಭಾಳ ರೈತರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ, ಇದ್ರ ಬಗ್ಗೆ ನಾವು ಸಹಿಸಂಗಿಲ್ಲ. ನಾವೆಲ್ಲ ರೈತರೆಲ್ಲ ಕರ್ಕೊಂಬಂದು ಇಲ್ಲಿ ಹೋರಾಟ ಮಾಡೋ ಪರಿಸ್ಥಿತಿ ನೀವು ತರ್ಕೋಬೇಡ್ರಿ. ಏನಿದ್ರು ಕೂಡ ಕೆಲಸ ರೆಕ್ಟಿಫೈ ಮಾಡಿ ನೀಟಾಗಿ ಮಾಡಿಸಿ, ಶಾಶ್ವತವಾಗಿ ಮಾಡೋದು. ಆಮೇಲೆ ನೀವು ಏನು ಮಾಡಿರಿ, ಈ ಕೆಲಸ ಸ್ಟಾರ್ಟ್ ಆದಮೇಲೆ ನಮ್ಮೆಲ್ಲ ರೈತರು ಏನು ನಮ್ಮ ವಿಜಯನಗರ ಕೆನಲ್ಗೆ ಸಂಬಂಧಪಟ್ಟಂತೆ ಎಲ್ಲ ಭಾಳ ಖುಷಿಯಾಗಿದ್ವಿ. ಯಾಕೆ ಖುಷಿಯಾಗಿದ್ವಿ ಅಂದರೆ, ಏನಪ್ಪ ಇಷ್ಟು ದಿನ ಆದರೆ ಸರ್ಕಾರದಿಂದ ಒಂದು ಲಂಪ್ಸಮ್ ಅಮೌಂಟ್ ಬರ್ತೈತೆ, ನಾವೆಲ್ಲ ಒಳ್ಳೆಯ ಕೆಲಸ ಆಗ್ತವ ಅಂಥೇಳಿ ಎಲ್ಲ ರೈತರೆಲ್ಲ ಭಾಳ ಖುಷಿಯಾಗಿದ್ದರು. ಖುಷಿ ಆದಮೇಲೆ ಸುಮಾರು ಒಂದು 2 ವರ್ಷದಿಂದ ಏನು ಮಾಡಿದರು, ಎಲ್ಲ ರೈತರನ್ನ ಒಂದು ಮೀಟಿಂಗ್ ಮಾಡಿದರು, ಆ ಊರಿಗೆ ಹೋಗಿ ಒಂದು ಬೋರ್ಡ್ ಹಾಕಿದರು, ಏನು ನಾವು ನಿಮ್ಮ ಕೆನಲ್ ರಿಪೇರ್ ಮಾಡಿಬಿಡ್ತೀವಿ, ನೀವೆಲ್ಲರೂ ಸಹಕಾರ ಮಾಡ್ಬೇಕಂತ. ಏನು ಸಹಕಾರ ಮಾಡೋದು ಇದೇನಾ ಸಹಕಾರ? ನೀವು ಯಾವ ರೀತಿ ಸಹಕಾರ ಮಾಡಕತ್ತೀರಿ, ನಮ್ಮ ರೈತರು ಯಾವ ರೀತಿ ಸಹಕಾರ ಮಾಡಕತ್ತ? ರೈತರು ಯಾರು ಬಂದಾರೇನ್ರಿ ಕೇಳಕ್ಕೆ? ಒಂದು ದೊಡ್ಡ ಬೋರ್ಡ್ ಹಾಕ್ಬಿಟ್ರು ಊರಾಗ, ಏನ್ರಿ ಚಿಕ್ಕಂದ್ರೆ ಬೋರ್ಡ್ ಹಾಕಿಲ್ಲ? ಎರೆಮಣ್ಣು ಇದು ಎರೆಮಣ್ಣು ಇಲ್ಲಿ ಹಾಕ್ಬೇಕಂದ್ರೆ ಯಾವ ಮಣ್ಣು ಹಾಕ್ಬೇಕ್ರಿ? ಬ್ಯಾಂಕಿಂಗೆ ಬ್ಯಾಂಕಿಂಗೆ ಒಂದು ಮರ್ಮ ಹಾಕ್ಬೇಕು, ಮರ್ಮ ಹಾಕಿ ಆ ಮರ್ಮಿಂದ ರೋಲಿಂಗ್ ಮಾಡಿಸ್ಬೇಕು. ಇದು ಹಾಕಿದ್ರೆ ಏನಂತ ಬರುತ್ತೆ, ಆ ಮಣ್ಣು ಮೆತ್ತಗಾಗಿ ಕುಸಿದು ಬಿಡುತ್ತೆ. ಈ ಮಣ್ಣು ಹಾಕಕತ್ತಾರ ನೋಡಿ, ನೋಡಿ ಮಣ್ಣು ಹಾಕ್ತಾರೆ ನೋಡಿ, ನೀವು ನೋಡಿ. ಎಲ್ಲ ರೂಪಾಯಿ 2 ರೂಪಾಯಿಗೆ ಪಾಪ ಯಾರು ರೈತರನ್ನ ಇದು ಮಾಡಿ ಸರ್ ನೈಟ್ ಎಲ್ಲ ನಮ್ಮ ಒಳೆ ಬಾಯ ಆಗಿದ್ದಾನೆ ಹೋಗ್ತದೆ. ಅವಾಗ ನೀವೇನು ಕಂಟ್ರೋಲ್ ಮಾಡೋದಲ್ಲ, ಸಿಗೋದಲ್ಲ ನಿಮ್ ಗವರ್ಮೆಂಟ್ ಕೆಲಸಕ್ಕೆ. ನಮ್ಮ ಒಳೆ ಬಾಯ ಆಗಿದ್ದ ಜ್ಯೂಸ್ ಹೋಗ್ತವ, ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ನಮ್ಮ ರೈತರ ಕೆಲಸ ಬೇಕಂದ್ರೆ ಉಸಿಗಿಲ್ಲ. ವಿಜಯನಗರ ಕಾಲುವೆಗಳು ನಮಗೆ ಗಂಗಾವತಿ ತಾಲೂಕಕ್ಕೆ 2 ವಿಜಯನಗರ ಕಾಲುವೆ ಬರ್ತಾವ್ರಿ, ಒಂದು ಅಪ್ಪರ್ ಗಂಗಾವತಿ ಒಂದು ಲೋವರ್ ಗಂಗಾವತಿ, 2 ಕೆನಲ್ಲು. ಆಮೇಲೆ ಆಗಲಕೇರೆಗೆ 3 ವಿಜಯನಗರ ಕಾಲುವೆಗಳು ಬರ್ತವೆ, 3ರಲ್ಲಿ ಶಿವಾಪುರ ಒಂದು, ಹುಲಿಗಿ ಒಂದು ಮತ್ತು ಆನುಗಂದಿ ಒಂದು, ಟೋಟಲ್ 5 ಕೆನಲ್ಗಳು ನಮ್ಮ ವಿಜಯನಗರ ಕಾಲುವೆಗಳು ಬಂದವೆ. ಏನು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಂಥ ಈ ಒಂದು ಕಾಲುವೆಗಳು, ಈ ಒಂದು ಕಾಲುವೆಗಳ ಮೇಲೆ ನಮ್ಮೆಲ್ಲ ಬಡ ರೈತರು ಅವಲಂಬನೆ ಆಗಿದ್ದಾರೆ. ಏನ್ರಿ ಇದಕ್ಕೆ ಟೋಟಲ್ ಮೊತ್ತ 62 ಕೋಟಿ ರೂಪಾಯಿ ಕೆಲಸ, ಇವೆಲ್ಲ ಕೆಲಸಕ್ಕೆ ಟೋಟ್ಲಿ 62 ಕೋಟಿ. ನಮ್ಮ ಗಂಗಾವತಿ ಒಡ್ರೆಟ್ಟಿ ಸಬ್ ಡಿವಿಷನ್ ಅಷ್ಟೇ, ಓನ್ಲಿ ಅಗಲಕೇರಿದು ಗೊತ್ತಿಲ್ಲ, ಒಡ್ರೆಟ್ಟಿ ಸಬ್ ಡಿವಿಷನ್ಗೆ 2 ಅಪ್ಪರ್ ಗಂಗಾವತಿ ಲೋವರ್ ಗಂಗಾವತಿಗೆ 62 ಕೋಟಿ ರೂಪಾಯಿ ಮೊತ್ತವನ್ನು ಎಸ್ಟಿಮೇಟ್ ಇಟ್ಟಿದ್ದರು. ಇದು ನಬಾರ್ಡ್ ಸ್ಕೀಮು, ಇದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾನ್ಸನ್ ಆಗಿದ್ದಂಥ ಸ್ಕೀಮು. ಅದಕ್ಕೆ ನಾವೇನು ಹೇಳ್ತೀವಿ, ಇದು ಎಲ್ಲ ಟೋಟಲಿ ಕಾಮಗಾರಿ, ಕಳಪೆ ಕಾಮಗಾರಿ, ಒಂದು ಬೋಗಸ್, ಒಂದೇ ಮಾತನಾಗಿ ಹೇಳ್ಬೋದು, ಒಂದು ಬೋಗಸ್ ಕಾಮಗಾರಿ. ಯಾಕೆ ಹೇಳ್ತೀವಿ ಅಂತಂದರೆ, ಇವತ್ತು ತಾವೆಲ್ಲ ಪತ್ರಿಕಾ ಸ್ನೇಹಿತರು ಮತ್ತು ಎಲ್ಲ ರೈತರು ನೋಡಿದ್ದೀರಿ, ಒಂದು ಪ್ರೆಸ್ಸಿಂಗ್ ಇಲ್ಲ ಸೈಡು, ಬ್ಯಾಂಕು ಒಂದು ಒಂದು ಇದು ಇರಬೇಕು, ಒಂದೇನು ಕಂಪ್ರೆಸ್ಸಿಂಗ್ ಮಾಡಿ ಪ್ರೆಸ್ಸಿಂಗ್ ಇರಬೇಕು. 95 ಬರಬೇಕು, 10% ಇಲ್ಲ ಈಗ. ಅದು ಎಲ್ಲ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂದೇಳಿ ನಿಕೇತನ್ ಅಂತೇಳಿ ಬಳ್ಳಾರಿ ಅವರು ಇದ್ದಾರೆ, ಅದು ಬಳ್ಳಾರಿ ನಿಕೇತನ್ ಕಂಪ್ನಿ ಒಂದು ಫ್ರಾಡ್, ಥರ್ಡ್ ಪಾರ್ಟಿ ಕಂಪ್ನಿ ಯಾವುದಾದ್ರೂ ಇದ್ದರೆ 3 ಜಿಲ್ಲೆಯಲ್ಲಿ ಅದು ನಿಕೇತನ್ ಕಂಪ್ನಿ ಒಂದು ಫ್ರಾಡ್. ಯಾಕಂತಂದರೆ ಅವರು ಒಂದೊಂದು ಕೆನಲಲ್ಲಿ ಒಂದೊಂದು ಸಬ್ ಡಿವಿಷನ್ಗೆ ಒಂದೊಂದು ಕ್ಯಾಂಪ್ ಆಗಬೇಕು, ಲ್ಯಾಬ್ ಫಿಟ್ ಮಾಡಬೇಕು, ಅವ್ರಿಗೆ ಬೇಕಂತ ಇಕ್ವಿಪ್ಮೆಂಟ್ ಫಿಟ್ ಮಾಡಿ ಇಕ್ವಿಪ್ಮೆಂಟ್ ಇರಬೇಕು. ಆ ಇಕ್ವಿಪ್ಮೆಂಟ್ ಇಲ್ಲದೆ ಯಾರೋ ಒಬ್ಬರನ್ನ ಒಂದು ಸ್ಪೆಷಲೈಸ್ ಇಲ್ಲದಂಥ ಒಬ್ಬ ವರ್ಕರ್ನ ಇಲ್ಲಿ ಇಟ್ಟು ಇಂಜಿನಿಯರ್ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಈಗ ಸಿಸಿ ಮಾಡ್ತಾ ಇದ್ದಾರೆ, ಈಗ ಎಲ್ಲ ನೋಡಿರಿ ಲೆಂತ್ ಇಲ್ಲ, ಅದಕ್ಕೆ ಎಷ್ಟು ಥಿಕ್ನೆಸ್ ಇರಬೇಕನ್ನೋದು ಥಿಕ್ನೆಸ್ ಇಲ್ಲ. ಆಮೇಲೆ ನಾಳೆ ಏನಾದರೂ ಮಳೆ ಬಂತಂದರೆ ಕುಸಿದು ಹೋಗ್ತೈತೆ ಕೆನಲ್ ಇರೋಂಗಿಲ್ಲ, ಲೈಫ್ ಲಾಂಗ್ ಕೆನಲ್ ಅಲ್ಲ. ಇವತ್ತು ನಾವೆಲ್ಲರೂ ಖುಷಿಪಟ್ಟಿವಿ, ನಬಾರ್ಡ್ ಸ್ಕೀಮ್ ಬರ್ತೈತೆ, ಒಂದು ಉತ್ತಮವಾದಂಥ ಕೆನಲ್ ಆಗುತ್ತೆ, ಆಧುನೀಕರಣವಾದಂಥ ಕೆನಲ್ ಆಗ್ತೈತೆ, ಸಿಸಿ ಕೆನಲ್ ಆಗ್ತದೆ ಅಂತೇಳಿ ನಾವೆಲ್ಲರೂ ರೈತರು ಭಾಳ ಖುಷಿಯಾಗಿದ್ದೀವಿ. ಆದರೆ ಅದು ಹುಸಿ ಆಗಿದೆ, ಮಣ್ಣು ಸರಿ ಇಲ್ಲ, ಮಣ್ಣು ಕರೆ ಮಣ್ಣು ಬರಕತ್ತೆ, ಮರುಮಾಕಿ ಇದು ಮಾಡ್ರಿ ಅಂತಂದು ಹೇಳೀವಿ ಸರ್, ಸಾರಿಗೆ ಹೇಳಿ ವಿಶ್ವನಾಥ್ ಸರ್ ಅವ್ರಿಗೆ ಎಲ್ಲ ಹೇಳೀವಿ ಸರ್.
ಅವ್ರೇನು ಮರಮ ಸಿಕ್ಕಿಲ್ಲ ಇಲ್ಲ ಸಿಕ್ಕಿದ್ಮೇಲೆ ಚಲೋ ಮರಮ ಹಾಕ್ತೀವಿ ಸರ್ ಅಂತ ನಾನು ಹೇಳಿದ್ರು. ಆದ್ರೂ ಕೂಡ ಈಗ ನಾವು ಬರೋ ತಟ್ಟಿಗೆ ಸ್ವಲ್ಪ ರೋಲ್ ರೋಲ್ ಹೊಡೆದಿಲ್ಲ ರೀ, ಎಲ್ಲ ಲೂಸ್ ಲೂಸ್ ಆಗೈತೆ ಸರ್. ಅಷ್ಟೇನು ಕಟ್ಟಿಲ್ಲ ಸರ್, ಮರಮ ಹಂಗೆ ಬೆಡ್ಡಿಂಗ್ ಹಾಕೈತೆ ಸರ್. ಹಂಗಾಗಿದ್ರೆ ನಮ್ಗೆ ನೀರು ನಾಳೆ ಬೆಡ್ಡಿಂಗ್ ಹಂಗಿರ್ತದೆ ಸರ್, ಎರಡು ತಿಂಗಳು ಹೋಗ್ಬಿಡ್ತು ಸರ್ ಬೆಡ್ಡಿಂಗ್. ಯಾವ್ದು ನಾವು ಎಮ್ಮೆ ಹೇಳಿಲ್ಲ ಯಾವ್ದು ಹೇಳಿದ್ರು ಹೋಗ್ಬಿಡ್ತು ಸರ್ ಬೆಡ್ಡಿಂಗ್ ಸಿಕ್ಕ ಆಗ್ಬಿಡುತ್ತೆ ಸಿಕ್ಕ ಆಗ್ಬಿಡುತ್ತೆ. ಆದರೆ ಈ ರೀತಿ ಅಲ್ಲಿ ನಮ್ಗೆ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಕೆನಲ್ ಮಾಡಿಕೊಡ್ಬೇಕಂತಂದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ವಿಜಯನಗರ ಕಾರ್ಯಾಲಯದಲ್ಲಿ ಈಗ ಟೆಂಡರ್ ಆಗಿದೆ. ಟೆಂಡರ್ ಆದರೆ ಈಗ ನಿನ್ನೆ ನಮ್ಮ ರೈತರು ನಮ್ಮ ಹೆಂಕಣ್ಣಲ್ಲಿ ಇವರು ಅಲ್ಲಿ ಹೇಳಿದರು ಸುಮಾರು ಕೆಲಸ ಸರಿಗೆ ಮಾಡ್ತಾ ಇಲ್ಲ ಅಂತಂದು ನಮಗೆ ರೆಡ್ಡಿ ಶ್ರೀನಿವಾಸ್ ಅವರಿಗೆ ಫೋನ್ ಮಾಡಿ ತಿಳಿಸಿದ್ರು. ಅಂದರೆ ಇವತ್ತು ಹೋಗೋಣ ಅಂತೇಳಿ ಸ್ಪಾಟಿಗೆ ಬಂದಿವಿ. ಬಂದರೆ ಫ್ರೆಶಿಂಗ್ ಇಲ್ಲ, ಕ್ವಾಲಿಟಿ ಇಲ್ಲ, ಸರಿಗೆ ಅದು ನಾವು ಈಗ ನಾವು ರೆಡ್ಡಿ ಶ್ರೀನಿವಾಸ್ ಅವರು ನಮ್ಮ ರೈತರು ಮಂಜಪ್ಪ ಅವರೆಲ್ಲ ನೋಡಿದ್ವಿ, ನಿಮ್ಮ ನಿಮ್ಮ ಮಾಧ್ಯಮ ಮುಖಾಂತರ ನೀವು ನೋಡಿದ್ರಿ. ಇಷ್ಟೆಲ್ಲ ಚೆನ್ನಾಗಿ ರೈತರಿಗೆ ಚೆನ್ನಾಗಿರ್ಬೇಕಂಬ ನಮ್ಮ ಉದ್ದೇಶ. ಯಾರೇ ಕಾಂಟ್ರಾಕ್ಟರ್ ಆಗಲಿ ಯಾರಾಗಲಿ ನಮಗೆ ಇದು ಪರ್ಮಿಟ್ ಇರೋದು ರೈತರಿದು ಸಹಾಯ ತಕ್ಕನ ಇರ್ತಕ್ಕಂಥದ್ದು ಜೀವನ ಪರ್ಯಂತ ನಮಗೆ ಪರ್ಮಿಟ್ ಮಾಡಿಕೊಡ್ರಿ ಅಂತೇಳಿ ಇಷ್ಟು ಹೇಳಕ್ಕೆ ಏನಂದ್ರೆ ಅವತ್ತು ಟೆಸ್ಟ್ ಮಾಡಿಸಿದೆ ಅಂತ ಹೇಳಿದ್ರು ಮೊಂಡು. ಅವ್ರು ಮಾಡಿಸಿದ್ರು ಟೆಸ್ಟ್ ಮಾಡಿಸಿಲ್ಲ, ಮತ್ತೆ ಅದೇ ಮಣ್ಣು ಹಾಕ್ಯಾರೋ ಇದ್ದಂಥ ಕಲರೆಲ್ಲ ಅಮ್ಮಪ್ಪ ಅವರೆಲ್ಲ ಬಂದು ಅದು ಟೆಸ್ಟ್ ಮಾಡಿಸಿ ಇದು ಮಾಡ್ತೀರಿ ಮಣ್ಣು ಬೇಸಿಲ್ಲ ಅಂತ ಹೇಳಿದರು. ಚಟ್ ತಂದು ಹಾಕಿರಂತೆ, ಇಲ್ಲ ಚಲೋ ಟೆಸ್ಟ್ ಮಾಡೀವಿ ಇದು ಮಣ್ಣು ಚೆನ್ನಾಗೈತೆ ಇದನ್ನು ಹಾಕ್ತೀವಿ ಅಂತ ಹೇಳಿದರು. ಹೇಳಿದ್ರು ನಾವು ಅವತ್ತು ಅಬ್ಜೆಕ್ಷನ್ ಮಾಡಿ, ಮತ್ತು ಇವತ್ತು ಅದೇ ಮಣ್ಣು ಹಾಕಿ ಸುಮಾರು ಮಣ್ಣು ಹಾಕಿ ಇವ್ರ ಕೆಲಸ ಚಾಲು ಮಾಡೋಕ್ಕಿಲ್ಲ. ನಮ್ಗೆ ಯಾವುದು ಒಪ್ಪಿಗೆ ಇಲ್ಲ, ಈ ಟೈಪ್ ಮಾಡಿದ್ರೆ ಬಂದರೆ ಯಾವುದೊಂದು ದೊಡ್ಡ ಎಮ್ಮೆ ಬಂದು ಕಾಲಿಟ್ಟರೆ ಅದು ಹೋಗ್ಬಿಡ್ತದೆ, ಆಮೇಲೆ ನಮಗೆ ಮುಂದೆ ತ್ರಾಸಾಗ್ಬಿಡ್ತದೆ. ಏನು ಮಾಡಿವಂತಂದು ಗೌರ್ಮೆಂಟ್ಗೆ ಅಮೌಂಟ್ ಎತ್ಕೊಂತಾರೆ ಎಲ್ಲ ಮಾಡ್ತಾರೆ, ನಮ್ದು ತ್ರಾಸಾಗಿ ರೈತರಿಗೆ ಭಾಳ ತೊಂದರೆ ಆಗ್ತದೆ. ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.